ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ನಿಮಗೆ ನಮ್ಮ ಸಲಹೆ ಸಹಕಾರ ಏನಾದರೂ ಬೇಕಾಗಿತ್ತಂದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ ಕಾಲ್ ಮಾಡೋದಕ್ಕಿಂತ ಒಂದಿನ ಎರಡು ದಿನ ಅಕಸ್ಮಾತ್ ತಡ ಆದರೂ ಸಹ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀನಿ. ಜೊತೆಗೆ ನಮ್ಮಿಂದ ಏನಾದರೂ ಸಹಕಾರ ಬೇಕಂದ್ರೂ ಸಹ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ನನ್ನ ವಾಟ್ಸಪ್ ನಂಬರ್ 8722332797 8722332397. ಸ್ನೇಹಿತರೆ, ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೇನೆಂದ್ರೆ ಯುವಕರು ಮತ್ತು ಯುವತಿಯರಲ್ಲಿ ಕಾಣುವಂತಹ ಕೂದಲುದುರುವ ಸಮಸ್ಯೆ. ಟೀನೇಜರ್ಸ್ ನಲ್ಲಿ ಹೇರ್ ಫಾಲ್ ಯಾವ ಕಾರಣಕ್ಕೆ ಆಗುತ್ತೆ ಅನ್ನೋದು. ಸ್ನೇಹಿತರೆ, ಮೊದಲಿಗೆ ಟೀನೇಜರ್ಸ್ ಅಂತ ಹಾಕಿದ್ದಿನಲ್ಲಿ ಕಾಸಸ್ ಆಫ್ ಟೀನೇಜ್ ಹೇರ್ ಫಾಲ್ ನೋಡ್ರಿ, 12 ನಂತರ 13 ಅಂತಾರೆ 14 14 ಅಂತಾರೆ, ಈ ರೀತಿ 15 16 17 18 19 ಅಂತಾರೆ, 20 ಅನ್ನೋದಲ್ಲ. ಹಂಗಾಗಿ 13 ರಿಂದ 19 ವರ್ಷ ವಯಸ್ಸಿನ ಯುವಕ ಯುವತಿಯರಿಗೆ ಟೀನೇಜರ್ಸ್ ಅಂತಾರೆ. ಈ ವಯಸ್ಸಿನ ಯುವಕ ಯುವತಿಯರಲ್ಲಿ ಅಥವಾ ಹದಿಹರೆಯದವರಲ್ಲಿ ಕೂದಲುದುರುವ ಸಮಸ್ಯೆಗೆ ಕಾರಣಗಳೇನು, ಅವುಗಳನ್ನು ನಾವು ಯಾವಾಗ ಸೀರಿಯಸ್ ಅಂತ ಅಥವಾ ಗಂಭೀರವಾಗಿ ಪರಿಗಣಿಸಬೇಕು, ನಂತರ ನಾವು ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನು ಇವತ್ತು ತಿಳ್ಕೊಳ್ಳೋಣ. ಇವತ್ತು ನಾವು ಮುಖ್ಯವಾಗಿ ಟೀನೇಜರ್ಸ್ ಅಥವಾ ಹದಿಹರೆಯದವರಲ್ಲಿ ಕೂದಲುದುರುವ ಸಮಸ್ಯೆ ಇದಕ್ಕೆ ಕಾರಣಗಳೇನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಕಾಸಸ್ ಆಫ್ ಟೀನೇಜ್ ಹೇರ್ ಫಾಲ್, ಮೊದಲೇ ನೋಡ್ರಿ, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂದ್ರೆ ಏನು, ಪೋಷಕಾಂಶಗಳ ಕೊರತೆ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಐರನ್, ಕಬ್ಬಿಣದ ಅಂಶ ಬೇಕಾಗುತ್ತೆ, ವಿಟಮಿನ್ B3, ವಿಟಮಿನ್ B12, ಮಲ್ಟಿವಿಟಮಿನ್, ಬೇರೆ ಬೇರೆ ವಿಟಮಿನ್ಗಳ ಕೊರತೆ ಆಗುತ್ತೆ ಆ ವಯಸ್ಸಿನಲ್ಲಿ. ಯಾಕಂದ್ರೆ ಆ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು, ಈ ಬೆಳವಣಿಗೆಗಳು ಬಹಳ ಹೆಚ್ಚಾಗಿರ್ತವೆ. ಹಾಗಾಗಿ ಏನಾಗುತ್ತೆ, ಜೊತೆಗೆ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನ್ಗಳ ಬದಲಾವಣೆ ಸಹ ಆಗುತ್ತೆ. ಈ ರೀತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಹೆಚ್ಚು ಪೋಷಕಾಂಶಗಳ ಅಗತ್ಯ ನಮ್ಮ ದೇಹಕ್ಕಿರುತ್ತೆ. ಆದ್ರೆ ಈ ಸಮಯದಲ್ಲಿ ನೀವು ನೋಡಿರ್ಬೋದು, ಮುಖ್ಯವಾಗಿ ಯುವತಿಯರು, ನಿಮ್ಮ ಮನೆಯಲ್ಲಿರುವಂತಹ ಅಕ್ಕ ತಂಗಿಯರು ಯಾರೇ ಇರಲಿ, ನೋಡ್ರಿ, ಬಹಳ ಚೆನ್ನಾಗಿ ಊಟ ಮಾಡುವಂಥವ್ರು ಆ ಸಮಯದಲ್ಲಿ ಬಹಳ ಕಡಿಮೆ. ಚಿಪ್ಸ್ ತಿಂದೆ, ಕುರ್ಕುರೆ ತಿಂದೆ, ಮ್ಯಾಗಿ ತಿಂದೆ, ಈ ರೀತಿ ಇಂಥದ್ರ ಮೇಲೇನೆ ಹೆಚ್ಚು ಆಸಕ್ತಿ ಇಟ್ಕೊಂಡಿರೋಂಥವ್ರನ್ನ ನೋಡ್ತೀವಿ. ಹಾಗಾಗಿ ದಯವಿಟ್ಟು ನಿಮ್ಮ ಮನೇಲಿರುವಂತಹ ನಿಮ್ಮ ಸಹೋದರ ಸಹೋದರಿಯರಾಗಿರಲಿ ಅಥವಾ ಅಕ್ಕ ತಂಗಿಯರಾಗಿರಲಿ, ಅಣ್ಣ ತಮ್ಮಂದಿರಾಗಿರಲಿ, ಅಥವಾ ನೀವೇ ಈ ಹದಿಹರೆಯದ ವಯಸ್ಸಿನಲ್ಲಿ ತಂದ್ರೆ ದಯವಿಟ್ಟು ಊಟವನ್ನ ಅಲಕ್ಷ್ಯ ಮಾಡಬೇಡಿ. ಜೊತೆಗೆ ಒಳ್ಳೆಯ ಊಟವನ್ನು ಮಾಡಿ. ಒಳ್ಳೆಯ ಊಟ ಅಂದ್ರೆ ಬಹಳಷ್ಟು ದುಡ್ಡು ಖರ್ಚು ಮಾಡಿ ಹೈ ಫೈ ಊಟ ಅಂತ ಅಲ್ಲ, ಒಳ್ಳೆಯ ಪೋಷಕಾಂಶಗಳು ಇರುವಂತ ಊಟವನ್ನು ಮಾಡಬೇಕು. ಯಾಕಂದ್ರೆ ಇದು ಮುಖ್ಯವಾದಂತ ಕಾರಣ. ಕೇವಲ ಹೆರಿಡಿಟಿ ಅಂತ ಅದನ್ನ ಮುಖ್ಯವಾಗಿ ತಗೊಂತೀವಿ, ಅದು ಒಂದೇ ಅಲ್ಲ, ಪೋಷಕಾಂಶಗಳ ಕೊರತೆ. ಯಾಕಂದ್ರೆ ಈ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಲೈಂಗಿಕವಾಗಿಯೂ ಸಹ ಅನೇಕ ಬದಲಾವಣೆಗಳಾಗ್ತಾ ಇರ್ತವೆ. ನಾವು ಲೈಂಗಿಕವಾಗಿಯೂ ಸಹ ಒಂದು ಮೆಚುರಿಟಿಯನ್ನ ಮುಟ್ಟಿರ್ತೀವಿ, ಪ್ರೌಢಾವಸ್ಥೆಗೆ ಬಂದಿರ್ತೀವಿ. ಅವಾಗೂ ಸಹ ಒಂದಿಷ್ಟು ಜನಕ್ಕೆ ತಮ್ಮ ದೇಹದಿಂದ ಏನನ್ನ ಹೊರ ಹಾಕಬೇಕು, ಎಷ್ಟು ಹಾಕಬೇಕು, ಎಷ್ಟು ಹಾಕಬಾರ್ದು, ಅದ್ರ ಬಗ್ಗೆ ಸಹ ಗೊತ್ತಿರಲ್ಲ. ಹಾಗಾಗಿ ಮುಖ್ಯವಾಗಿ ಯುವಕರಲ್ಲಿ ತಮ್ಮ ವೀರ್ಯವನ್ನು ಹೆಚ್ಚು ಲಾಸ್ ಮಾಡ್ಕೊಂತಿರ್ತಾರೆ. ಅದರಲ್ಲಿ ಏನಾಗುತ್ತೆ, ಯಾವುದಾದ್ರೂ ಲಿಮಿಟ್ನಲ್ಲಿದ್ದರೆ ಏನು ತೊಂದರೆ ಇಲ್ಲ, ವೀರ್ಯವನ್ನು ನಾವು ಹೆಚ್ಚು ಲಾಸ್ ಮಾಡ್ಕೊಂಡ್ಬಿಟ್ರೆ ಕೂದಲು ಉದುರೇ ಬಿಡುತ್ತಾ ಅಂತ ಅಲ್ಲ. ಆದರೆ ಅತಿ ಆದರೆ ಅಮೃತ ಅನ್ನೋ ವಿಷಯ ಅಂತಾರೆ. ಈ ವೀರಾಣುಗಳು ಪ್ರೊಡಕ್ಷನ್ ಆಗ್ಬೇಕಂದ್ರೆ ಎಷ್ಟು ಹೆಚ್ಚು ಪೋಷಕಾಂಶಗಳು ಬೇಕಾಗ್ತವೆ, ನ್ಯೂಟ್ರಿಷನ್ ಬೇಕಾಗುತ್ತೆ, ಅರ್ಥ ಮಾಡ್ಕೊಂಡ್ರೆ. ಅದೆಷ್ಟು ಲಾಸ್ ಆತಂದ್ರೆ ಮತ್ತೆ ಏನಾಗುತ್ತೆ, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂದ್ರೆ ಪೋಷಕಾಂಶಗಳ ಕೊರತೆ ಆಗುತ್ತೆ. ಮುಖ್ಯವಾಗಿ ಕಬ್ಬಿಣದ ಅಂಶ, ವಿಟಮಿನ್ ಮತ್ತು ಮಲ್ಟಿ ವಿಟಮಿನ್ ಅಂತೀವಲ್ಲ, ಬೇರೆ ಬೇರೆ ರೀತಿಯ ವಿಟಮಿನ್ಗಳ ಕೊರತೆ ನಮ್ಮ ದೇಹಕ್ಕೆ ಆಗಿರುತ್ತೆ. ನಂತರ ಪ್ರೋಟೀನ್ ಇರುವಂತ ಊಟವನ್ನು ನಾವು ಚೆನ್ನಾಗಿ ಮಾಡಬೇಕು, ಅದನ್ನ ಮಾಡ್ತಿದೀವ ಇಲ್ವಾ ಅನ್ನೋದನ್ನ ಸರಿಯಾಗಿ ನೋಡಬೇಕು. ಊಟ ಅಂದ್ರೆ ನಾಲಿಗೆಗೆ ಟೇಸ್ಟ್ ಕೊಡೋದಲ್ಲ, ಸುಮ್ಮನೆ ತುಂಬ ತುಂಬಿಕೊಳ್ಳೋದಲ್ಲ, ನಮ್ಮ ದೇಹಕ್ಕೆ ಏನೇನು ಪೋಷಕಾಂಶಗಳು ಬೇಕೋ ಆ ಪೋಷಕಾಂಶಗಳನ್ನು ಕೊಡೋದನ್ನು ನಾವು ಊಟ ಅಂತೀವಿ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ನಾಲ್ಗಿಗೆ ರುಚಿ ಆಗ್ಬೇಕು ಅದೇ ಊಟ ಅಂತ ಅನ್ಕೊಂಡಿದ್ವಿ, ಹಂಗಲ್ಲ. ಹಾಗಾಗಿ ಪ್ರೋಟೀನ್ಸ್, ಮಿನರಲ್ಸ್, ಈ ವಿಟಮಿನ್ಸ್, ಕಬ್ಬಿಣದ ಅಂಶ, ಈ ರೀತಿ ಬೇರೆ ಬೇರೆ ಎಲ್ಲವೂ ಸಹ ನಮಗೆ ಏನೇನು ಬೇಕು ನಮ್ಮ ದೇಹದ ಬೆಳವಣಿಗೆಗೆ ಅವೆಲ್ಲ ಕೊರತೆ ಆಗಿರುವಂತಹ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಮೊದಲು ಬಹಳ ಲೇಟ್ ಆಗಿ ಈ ಬಾಲ್ಡ್ನೆಸ್ನ ಸಮಸ್ಯೆ ಕಾಡ್ತಾ ಇತ್ತು, ಆದ್ರೆ ಇತ್ತೀಚೆಗೆ 18-19 ವರ್ಷದ ವಯಸ್ಸಿನ ಮಕ್ಕಳಲ್ಲೂ ಸಹ ಹೆಚ್ಚು ಹೇರ್ ಫಾಲ್ ಆಗೋದನ್ನ ನಾವು ನೋಡ್ತೀವಿ. ಹಾಗಾಗಿ ಇವೆಲ್ಲವನ್ನು ಸಹ ಗಮನವಿಟ್ಟು ನೋಡಬೇಕು. ಇಲ್ಲೇ ಏನೇನು ಮಾಡ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ರಿ. ಏನೇನು ಕಡಿಮೆ ಅನ್ಸುತ್ತೆ ನಮ್ಮ ದೇಹಕ್ಕೆ ಅವುಗಳನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದು ಬಹಳ ಅಂದ್ರೆ ಬಹಳ ಮುಖ್ಯವಾದಂಥದ್ದು. ಕೇವಲ ಇದು ಹೆರಿಡಿಟಿಯಿಂದ, ವಂಶವಾಹಿನಿ ಸಮಸ್ಯೆಯಿಂದ ಅಷ್ಟೇ ಬರುತ್ತೆ ಅಂತ ನಾವು ಕೈ ಚೆಲ್ಲೋದಲ್ಲ. ಇವೆಲ್ಲದನ್ನು ಕರೆಕ್ಟ್ ಮಾಡ್ಕೊಂಡ್ರೆ ಆದಷ್ಟು ಕೂದಲುದುರ ಸಮಸ್ಯೆ ಕಡಿಮೆ ಆಗುತ್ತೆ. ನಂತರ ಇಂಪ್ರಾಪರ್ ಎಕ್ಸ್ಪ್ಲಾಂಟೇಷನ್ ಆಫ್ ಹೇರ್,
ಅಂದ್ರೆ ನಮ್ಮ ಕೂದಲನ್ನು ನಾವು ಬಹಳ ಕೆಟ್ಟದಾಗಿ ಬಳಸ್ಕೊಂತೀವಿ. ಇದನ್ನ ಸ್ಟ್ರೇಟ್ನಿಂಗ್ ಮಾಡೋದಾಗಿರ್ಲಿ, ಬೇಡದಿರುವಂತ ಕೆಮಿಕಲ್ಸ್ ಅನ್ನ ಹಾಕೋದಾಗಿರ್ಲಿ, ಅಥವಾ ಕಲರಿಂಗ್ ಮಾಡೋದಾಗಿರ್ಲಿ, ಈ ರೀತಿ ಬೇರೆ ಬೇರೆ ಕೆಟ್ಟದಾಗಿ ನಮ್ಮ ಕೂದಲಿಗೆ ನಾವು ಅನ್ಯಾಯವನ್ನು ಮಾಡ್ತಿದ್ದೀವಿ. ಇದರಿಂದನೂ ಸಹ ಕೂದಲ ಸಮಸ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಇದ್ರ ನಂತರ ಪ್ಯಾಥಲಾಜಿಕಲ್ ಕಂಡೀಷನ್ಸ್ ಅಂದ್ರೆ ಈ ಸ್ವಲ್ಪ ದೇಹದಲ್ಲಿ ರೋಗದ ರೀತಿಯ ಸಿಚುಯೇಷನ್ ಆಗುತ್ತೆ, ಅಂದ್ರೆ ಥೈರಾಯ್ಡ್ ಸಮಸ್ಯೆ, ಹಾರ್ಮೋನ್ಗಳು ಚೇಂಜ್ ಆಗ್ತವೆ, ಇದರಿಂದ ಸಹ ನಮ್ಮ ದೇಹಕ್ಕೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಈ ಥೈರಾಯ್ಡ್ ಆಗಿರ್ಲಿ, ಈ ವಯಸ್ಸಿನಲ್ಲಿ ಹಾರ್ಮೋನ್ ಚೇಂಜ್ ಬಹಳ ಆಗುತ್ತೆ. ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ, ಹೊಸ ರೀತಿಯ ಹಾರ್ಮೋನಲ್ ಚೇಂಜಸ್ ಆಗ್ತವೆ. ಮುಖದ ಮೇಲೆ ಮೀಸೆ ಗಡ್ಡ ಬರೋದು ಗಣಮಕ್ಕಳಿಗಾಗಿರ್ಲಿ, ಮಹಿಳೆಯರಲ್ಲಿ ಅವರ ದೇಹದ ಬೇರೆ ಬೇರೆ ಭಾಗಗಳು ಬೇರೆಯ ಗಾತ್ರವನ್ನು ಪಡ್ಕೊಳ್ಳೋದಾಗಿರ್ಲಿ, ಇವೆಲ್ಲದಕ್ಕೆ ಕಾರಣ ಬಹಳಷ್ಟು ಹಾರ್ಮೋನ್ಗಳು ನಮ್ಮ ದೇಹದ ಒಳಗಡೆ ಆಗುವಂತಹ ಈ ರಾಸಾಯನಿಕ ಕ್ರಿಯೆಗಳಿಂದ, ಇವುಗಳಿಂದನೂ ಸಹ ನಮಗೆ ಎಫೆಕ್ಟ್ ಆಗಿ ಕೂದಲು ಸಮಸ್ಯೆ ಕಾಡೋದು ಬಹಳ ಇರುತ್ತೆ. ನಂತರ ಸ್ಟ್ರೆಸ್, ಯುವಕರಲ್ಲಿ ಯುವತಿಯರಲ್ಲಿ ಹದಿಹರೆಯದವರಲ್ಲಿ ಸ್ಟ್ರೆಸ್ ಬಹಳ ಅಂದ್ರೆ ಬಹಳ ಹೆಚ್ಚಿರುತ್ತೆ. ಓದೋದ್ರಲ್ಲಿ, ಸ್ಕೋರ್ ಮಾಡೋದ್ರಲ್ಲಿ, ಯಾವ್ದಾದ್ರು ಅವರು ಕಾಂಪಿಟೇಷನ್ ಅಂತ ದಿನ ಹೋಗ್ತಿದ್ರು ಅಂದ್ರೆ ಅದರಲ್ಲಿ ಹೆಚ್ಚು ಅವಕಾಶಗಳನ್ನು ಬಳಸ್ಕೊಂತಿದೀವ ಬಳಸ್ಕೊಂತಿಲ್ವ ಅನ್ನೋದ್ರಲ್ಲಿ. ಅದರ ನಂತರ ಇತ್ತೀಚೆಗೆ ಸೆಕೆಂಡ್ ಪಾಯಿಂಟ್ ಬರ್ತೀನಿ, ಬ್ರೇಕ್ಅಪ್ಸ್. ಮೊದಲು ಯಾರನ್ನಾದ್ರೂ ಇಷ್ಟಪಟ್ಟರೆ ಅವ್ರ ಮುಂದೆ ಹೋಗಿ ಹೇಳೋದಕ್ಕೆ ವರ್ಷಗಟ್ಟಲೆ ಹೋಗ್ಬಿಡ್ತಿತ್ತು, ಒಂದಿಷ್ಟು ಸಾರಿ ಹೇಳಕ್ ಆಗ್ಲಿಲ್ಲದಂಗೆ ದೂರ ಆಗಿರ್ತಿದ್ರು. ಆದ್ರೆ ಈಗ ಈ ಟೆಕ್ನಾಲಜಿ ಮೀಡಿಯಾ ಬಹಳ ಫಾಸ್ಟ್ ಆಗಿರೋದ್ರಿಂದ ಏನಾಗಿದೆ, ಲವ್ ಆಗೋದು ಬಹಳ, ಬ್ರೇಕಪ್ ಆಗೋದು ಇನ್ನೂ ಬಹಳ, ಈ ರೀತಿ ಆಗುತ್ತೆ. ಇದರಿಂದನೂ ಸಹ ಸ್ಟ್ರೆಸ್ ಆಗುತ್ತೆ, ಯಾಕಂದ್ರೆ ಯುವಕ ಯುವತಿಯರಲ್ಲಿ ಸ್ವಲ್ಪ ಈ ಕಾರಣನೂ ಇರಬಹುದು ಅನ್ನೋದು ನನ್ನ ಉದ್ದೇಶ. ಎಲ್ಲರೂ ಸಹ ಈ ರೀತಿ ಬ್ರೇಕಪ್ನಿಂದಲೇ ಸ್ಟ್ರೆಸ್ ತಗೊಂತಾರೆ ಅಂತ ಸ್ಟ್ರೆಸ್ ಫಸ್ಟ್ ಹಾಕಿದ್ರೆ, ಜೊತೆಗೆ ಕಾರಣಗಳಂತ ನಾವು ಪಟ್ಟಿ ಮಾಡ್ತಾ ಹೋದಾಗ ಇದು ಸಹ ಒಂದು ಕಾರಣ ಆಗಬಹುದು. ನಂತರ ಇರ್ರೆಗ್ಯುಲರಿಟೀಸ್ ಇನ್ ಫುಡ್ ಹ್ಯಾಬಿಟ್ಸ್, ಸರಿಯಾದ ಸಮಯಕ್ಕೆ ನಾವು ಊಟವನ್ನು ತೆಗೆದುಕೊಳ್ಳೋದಿಲ್ಲ, ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದಿಲ್ಲ, ಇವು ಸಹ ಮುಖ್ಯವಾದಂತಹ ಕಾರಣಗಳು ಕೂದಲುದುರೋದಕ್ಕೆ. ಇದ್ರ ನಂತರ ಆಂಡ್ರೋಜೆನಿಕ್ ಅಲೋಪೇಶಿಯಾ ಅಥವಾ ವಂಶವಾಹಿನಿಯ ಕೂದಲುದುರೋ ಸಮಸ್ಯೆ ಅಂತ ಹೇಳ್ಬೋದು. ಇವೆಲ್ಲವೂ ಸಹ ಮುಖ್ಯವಾಗಿ ಹದಿಹರೆಯದವರಲ್ಲಿ ಅಥವಾ ಟೀನೇಜರ್ಸ್ನಲ್ಲಿ ಕಾಣುವಂತಹ ಕೂದಲುದುರೋ ಸಮಸ್ಯೆಗೆ ಮುಖ್ಯವಾದಂತಹ ಕಾರಣಗಳು ಅಂತ ಹೇಳ್ಬೋದು. ಸ್ನೇಹಿತರೆ, ಇದ್ರ ನಂತರ ಯಾವಾಗ ಇದನ್ನ ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂದ್ರೆ, ಯಾವಾಗ ಇದನ್ನ ನಾವು ಬಹಳ ಗಂಭೀರವಾಗಿ ತಗೋಬೇಕಂದ್ರೆ, ಮೊದಲನೇದಾಗಿ ಹೇರ್ ಲೈನ್ ಪುರುಷರಲ್ಲಿ ಹಿಂದೆ ಹೋದ್ರೆ, ಅಂದ್ರೆ ಹೇರ್ ಲೈನ್ ನನಗೆ ಇಲ್ಲಿತ್ತು ಅಂದ್ರೆ ಇದು ಸ್ವಲ್ಪ ಹಿಂದೆ ಹೋಯ್ತು ಅಂದ್ರೆ ಓ ಇಷ್ಟು ಹೋಯ್ತು ಹೇರ್ ಲೈನ್ ಅರ್ಥದ ಇಲ್ಲಿಗಿತ್ತು ನನ್ನ ಕೂದಲು, ಹಿಂದೆ ಹೋಯ್ತು ಅಂದ್ರೆ ಅವಾಗ ಪುರುಷರು ಬಹಳ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಈ ರೀತಿಯ ಕೂದಲುದುರ ಸಮಸ್ಯೆ ಅಥವಾ ಬಾಲ್ಡ್ನೆಸ್ ನ ಸಮಸ್ಯೆ ಪುರುಷರಲ್ಲಾಗ್ತಾ ಇರುತ್ತೆ. ಅದೇ ರೀತಿ ಮಹಿಳೆಯರಲ್ಲಿ ಏನಂದ್ರೆ ಅವರ ಈ ಸ್ಕ್ಯಾಲ್ಪ್ ಏನಿದೆ ಅದು ಕಾಣೋಕ್ ಶುರುವಾಯಿತು, ಅರ್ಥದ ಸ್ನೇಹಿತರೆ ತಲೆ ಈ ಭಾಗದ ಚರ್ಮ ಕಾಣೋಕ್ ಶುರುವಾಯಿತು, ಕೂದಲು ತಿನ್ನಾಯ್ತು, ಕೂದಲುಗಳ ಮಧ್ಯೆ ಗ್ಯಾಪ್ ಹೆಚ್ಚಿಗೆ ಆಗ್ತಾ ಹೋಯ್ತು ಅಂದ್ರೆ ಮಹಿಳೆಯರು ಸಹ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅಥವಾ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ಆದ್ರೆ ಇನ್ನೊಂದು ವಿಷಯ, ಕೆಲವು ಪುರುಷರಲ್ಲಿ ಕೂದಲುಗಳ ಮಧ್ಯೆ ಗ್ಯಾಪ್ ಹೆಚ್ಚಾಗೋದು, ಮಧ್ಯದಲ್ಲಿರುವಂತ ಕೂದಲು ಉದುರೋಗೋದು, ಕೂದಲು ತಿನ್ನಾಗೋದು, ಈ ರೀತಿಯ ಬಾಳ್ನೆಸ್ ಸಹ ಕಾಣಬಹುದು. ಕೆಲವು ಮಹಿಳೆಯರಲ್ಲಿ ಹೇರ್ ಲೈನ್ ಹಿಂದೆ ಹೋಗುವಂತ ಸಮಸ್ಯೆ ಸಹ ಕಾಣಬಹುದು. ಆದ್ರೆ ನಾನು ಇಲ್ಲಿ ಹೇಳಿರೋದು ಮುಖ್ಯವಾಗಿ ಮತ್ತು ಜನರಲ್ ಆಗಿ ಈ ರೀತಿ ಆಗುತ್ತೆ ಅಂತ. ಈ ರೀತಿಯ ಎರಡರಲ್ಲಿ ಒಂದು ಸಮಸ್ಯೆ ನಿಮಗೆ ಕಾಡೋಕ್ ಶುರು ಆಗಿದೆ ಅಂತಂದ್ರೆ, ದಯವಿಟ್ಟು ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಮ ವೈದ್ಯರನ್ನ ಕಾಣಬೇಕು. ಮೊಟ್ಟ ಮೊದಲವರೆಗೆ ನೀವು ಮಾಡಬೇಕಾಗಿರೋ ಕೆಲಸ ಏನು, ನಿಮ್ಮ ವೈದ್ಯರನ್ನ ಕಾಣಬೇಕು, ಕನ್ಸಲ್ಟಿಂಗ್ ಡಾಕ್ಟರ್. ಅದ್ರ ನಂತರ ಆಲ್ರೆಡಿ ಹೇಳಿದೆ, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಹೊಂದಿರಬೇಕು, ಆರೋಗ್ಯಕರವಾದಂತಹ ಜೀವನ ಪದ್ಧತಿಯನ್ನು ನಾವು ಹೊಂದಿರಬೇಕು. ಇದ್ರ ನಂತರ ಲೈಫ್ ಸ್ಟೈಲ್ ಆಯ್ತು, ಒಳ್ಳೆ ಆಹಾರ ಪದ್ಧತಿ ಆಯ್ತು, ಜೊತೆಗೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಹೇಳಿದ್ರಲ್ಲ, ಮೃಗ ಖಗಗಳಿ ಗಂಜಿದೊಡಿ ಎಂತಯ್ಯ ಅಂದಂಗೆ, ನಾವು ಈ ಭೂಮಿ ಮೇಲೆ ಹುಟ್ಟಿ ಬಂದ್ರೆ ಟೆನ್ಷನ್ಗಳು ಸ್ಟ್ರೆಸ್ ಬಂದೇ ಬರ್ತವೆ. ಟೆನ್ಷನ್ ತಗೋಬಾರ್ದು, ಟೆನ್ಷನ್ ತಗೊಂಡ್ರೆ ಪೆನ್ಷನ್ ತಗೊಳ್ಳೋದಕ್ಕಿಂತ ಮೊದಲೇ ನಮ್ಮನ್ನ ಕಳಿಸ್ಬಿಡ್ತವೆ ಪ್ರಾಬ್ಲಮ್. ಹಂಗಾಗಿ ಟೆನ್ಷನ್ ತಗೋಬಾರ್ದು, ಸಮಾಧಾನದಿಂದ ಇರಬೇಕು. ಜೊತೆಗೆ ಥಿಂಕ್ ಪಾಸಿಟಿವ್ಲಿ, ಒಳ್ಳೇದನ್ನ ಯೋಚನೆ ಮಾಡೋಣ. ಯಾರ ಬಗ್ಗೆನೂ ಸಹ ಕೆಟ್ಟದ್ದು ಯೋಚನೆ ಮಾಡೋದು ಬೇಡ, ನಮ್ಮ ಬಗ್ಗೆನೂ ಸಹ ನಾವು ಕೆಟ್ಟದ್ದು ಯೋಚನೆ ಮಾಡ್ಕೊಳ್ಳೋದು ಬೇಡ, ಈ ರೀತಿ ಇರೋದ್ರಿಂದ. ಜೊತೆಗೆ ತಲೆಗೆ ಮಸಾಜ್ ಮಾಡ್ಕೊಳ್ಳೋದು ನಿಯಮಿತವಾಗಿ, ತಲೆಯನ್ನು ಸ್ವಚ್ಛ ಮಾಡಿಕೊಳ್ಳೋದು, ಇವುಗಳಿಂದನೂ ಸಹ. ಜೊತೆಗೆ ನಾನು ಒಂದಿಷ್ಟು ಮನೆಯಲ್ಲೇ ಏನೇನು ಮಾಡ್ಕೊಳ್ಬಹುದು ಕೂದಲನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋದಕ್ಕಂಥ ವಿಡಿಯೋಗಳನ್ನು ಮಾಡಿದ್ದೀನಲ್ಲ, ಅವುಗಳನ್ನು ಫಾಲೋ ಮಾಡೋದ್ರಿಂದ ಆದಷ್ಟು ಇಂಥ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು, ಒಳ್ಳೆಯ ಕೂದಲನ್ನು ಬಹಳಷ್ಟು ದಿನ ನಾವು ಉಳಿಸ್ಕೊಳ್ಬಹುದು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಭಯ ಪಡೋದಬೇಕಾಗಿಲ್ಲ, ಯಾಕಂದ್ರೆ ಮೊದಲಿನ ಕಾಲದಲ್ಲಿ ನಮಗೆ ಮಾಹಿತಿ ಇದ್ದಿಲ್ಲ, ಯಾವ್ಯಾವ ಚಿಕಿತ್ಸೆಗಳಿದ್ದಾವೆ, ಏನೇನು ಔಷಧಿಗಳಿದ್ದಾವೆ ಅನ್ನೋದು. ಆದರೆ ಈಗ
ಬಹಳಷ್ಟು ಅಡ್ವಾನ್ಸ್ ಆಗಿರುವಂತಹ ಚಿಕಿತ್ಸೆಗಳಿದಾವೆ, ಔಷಧಿಗಳಿದಾವೆ. ಇವೆಲ್ಲಾ ಕಾಳಜಿಗಳ ಜೊತೆಗೆ ವೈದ್ಯರನ್ನು ಸಹ ನಾವು ಕಂಡು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಬಹುದು. ನಮ್ಮ ಆತ್ಮವಿಶ್ವಾಸವನ್ನು ನಾವು ಯಾವತ್ತೂ ಕಳ್ಕೊಳ್ಳದೇನು ಇರಬಹುದು. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಎಪಿಸೋಡ್ ನಲ್ಲಿ ಕೂತುದ್ರ ಸಮಸ್ಯೆ ಯುವಕ ಯುವತಿಯರೆಲ್ಲ ಕಾಡುತ್ತೆ ಅಂತ ಹೇಳಿದ್ನಲ್ಲ, ಇದಕ್ಕೆ ಏನೇನನ್ನ ಮಾಡಬಹುದು ಅನ್ನೋದನ್ನೇ ನಾನು ಸ್ಪೆಸಿಫಿಕ್ ಆಗಿ ಒಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ದಯವಿಟ್ಟು ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ ಗಳನ್ನ ಶೇರ್ ಮಾಡಿ, ಜೊತೆಗೆ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ. ಚಾನಲಲ್ಲಿ ಇರುವಂತಹ ವಿಡಿಯೋಗಳಲ್ಲಿ ಹೋಗಿ ನೋಡಿ, ನಿಮಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. PRP PRFM, ಏನೇನು ಪ್ಲಸ್ ಪಾಯಿಂಟ್, ಏನೇನು ನೆಗೆಟಿವ್ ಪಾಯಿಂಟ್, ನಂತರ ಎಷ್ಟು ಕಾಸ್ಟು, ಏನೇನು ಮೋಸ ಆಗ್ಬೋದು, ಯಾರಾದರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಅವ್ರ ರಿಸಲ್ಟ್ ಹೆಂಗಿದೆ, ಇವೆಲ್ಲದಕ್ಕೂ ಸಹ ಉತ್ತರ ನಮ್ಮ ಚಾನಲ್ನಲ್ಲಿದೆ. ದಯವಿಟ್ಟು ನೋಡಿ, ಜೊತೆಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ.